ರಾಜ್ಯದಲ್ಲಿ ಮತ್ತೆ ಮೆಡಿಸಿನ್ ಮಾಫಿಯಾ ಅಟ್ಟಹಾಸಕ್ಕೆ ಬರ್ತಾ ಇದೆ. ಮೆಡಿಸಿನ್ ಮಾಫಿಯಾದ ಅಟ್ಟಹಾಸದ ಸುದ್ದಿ ಇದು. ಹಾಸನ ಮತ್ತು ದಾವಣಗೆರೆಯಲ್ಲಿ ನಕಲಿ ಮಾತ್ರೆ ಮಾರಾಟ ಆರೋಪ ಕೇಳಿ ಬಂದಿದೆ. ಸಕೀನಾ ಎಂಬಾಕೆ ಹಾಸನದ ಸಕಲೇಶ್ಪುರದ ಬಾಳುಪೇಟೆಯಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಶುಗರ್ ಮಾತ್ರೆಯನ್ನು ಖರೀದಿ ಮಾಡಿದ್ರು. ಆದರೆ ಆ ಮಾತ್ರೆ ನುಂಗಿದ ನಂತರ ಸಕೀನಾ ಆರೋಗ್ಯದಲ್ಲಿ ಏರುಪೇರಾಗಿದೆಯಂತೆ. ಹೀಗಾಗಿ ಸಕೀನಾ ಮಾತ್ರೆಯನ್ನು ನೀರಿನಲ್ಲಿ ನೆನೆಸಿ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಆದರೆ ಮಾತ್ರೆಗಳು ನೀರಿನಲ್ಲಿ ಕರಗಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಹೀಗಾಗಿ ಮಾತ್ರೆಯನ್ನು ಲ್ಯಾಬ್ ಪರೀಕ್ಷೆಗೆ ಒಡ್ಡಲಾಗಿದೆ. ಹಾಸನದಲ್ಲಿ ಹಿಂಗೆ ಮತ್ತು ದಾವಣಗೆರೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಘಟನೆ. ಎಷ್ಟೇ ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿದ್ರೂ ಕೂಡ ಮಾತ್ರೆ ಕರಗ್ತಾ ಇರಲಿಲ್ಲ. ಇನ್ನು ತಿಂದವರ ಗತಿ ಏನು ಅನ್ನುವಂಥ ಪ್ರಶ್ನೆ ಈಗ ಎದ್ದಿರುವಂಥದ್ದು. ರಾಜ್ಯದಲ್ಲಿ ಮೆಡಿಸಿನ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇರುವಂತೆ ಕಾಣಿಸ್ತಾ ಇದೆ. ಈ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ತಾರ ಆರೋಗ್ಯ ಇಲಾಖೆಯವರು ಅನ್ನೋದನ್ನು ಸದ್ಯ ಕಾದು ನೋಡಬೇಕು. ಸುಮಾರು ಎಷ್ಟು ಗಂಟೆಗಳ ಕಾಲ ನೆನೆ ಹಾಕಿದ್ರು ನೀರಿನಲ್ಲಿ ಮಾತ್ರೆಗಳು ಕರಗ್ತಾ ಇರಲಿಲ್ಲ. ಸೊ ಯಾಕೆ ಹೀಗೆ ಅನ್ನೋದನ್ನು ಗಮನಿಸಿ ಈಗ ಪರೀಕ್ಷೆಗೆ ಒಳಪಡಿಸಿ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ದಾವಣಗೆರೆಯ ವಿದ್ಯಾನಗರದ ಮೆಡ್ ಪ್ಲಸ್ ನಲ್ಲೂ ಕೂಡ ಖರೀದಿ ಮಾಡಿದಂತಹ ಮಾತ್ರೆಯ ಗತಿ ಇದೇ ಆಗಿದೆ. ಹಾಸನ ಮತ್ತು ದಾವಣಗೆರೆಯಲ್ಲಿ ನಕಲಿ ಮಾತ್ರೆಯ ಮಾರಾಟ ಕೇಳಿ ಬಂದಿರುವಂತಹ ವಿಚಾರ, ಅದೆರಡು ದೃಶ್ಯವನ್ನು ನೀವು ಇವಾಗ ನೋಡ್ತಾ ಇದ್ದೀರಿ. ನೀರಿನಲ್ಲಿ ನೆನೆ ಹಾಕಿದ್ರೆ ಕರಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಸಕೀನಾ ಮಾತ್ರೆಯನ್ನು ನೆನೆಸ್ತೀನಿ, ಅದನ್ನು ಕರಗ್ತಾನೇ ಇಲ್ಲ, ದಯವಿಟ್ಟು ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದು ಎರಡು ಕಡೆಯ ಒಂದು ದೃಶ್ಯಗಳನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಬೇರೆ ಕಡೆಯಲ್ಲೂ ಕೂಡ ಯಾರಾದರೂ ಇದನ್ನು ಗಮನಿಸಿದರೆ ದಯವಿಟ್ಟು ಇದನ್ನು ನಮ್ಮ ಇದಕ್ಕೆ ಕಳಿಸ್ಕೊಡಿ, ಕಚೇರಿ ಕಳಿಸ್ಕೊಡಿ. ಆಗ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಏನಾದರೂ ಮಾಡ್ತಾರಾ ಅನ್ನೋದನ್ನ ಆರೋಗ್ಯ ಇಲಾಖೆಯವರು ಕಾದು ನೋಡೋಣ. ರಾಜ್ಯದಲ್ಲಿ ಮೆಡಿಸಿನ್ ಮಾಫಿಯಾದ ಅಟ್ಟಹಾಸ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತ ಕಾಣುತ್ತೆ. ತಿಂದವರ ಗತಿ ಏನಾಗಬೇಕು? ಕಲ್ಲುಗಳ ರೀತಿಯಲ್ಲಿರ್ತಕ್ಕಂಥ ಈ ಮಾತ್ರೆಗಳು ಕರಗೋದೇ ಇಲ್ಲ ಅಂತಂದರೆ ತಿಂದ ನಂತರ ಅದು ಕರಗಲಿಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ. ನಂತರ ಏನಾದರೂ ಹೆಚ್ಚು ಕಮ್ಮಿಗಳಾದರೆ ಯಾರು ಹೊಣೆಗಾರರಾಗ್ತಾರೆ? ಹಾಸನ ಮತ್ತು ದಾವಣಗೆರೆ ಎರಡು ದೃಶ್ಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಮೆಡಿಕಲ್ ಮಾಫಿಯಾದಿಂದ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳು ಅನಾಹುತಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಓಕೆ, ನೀವು ನೋಡ್ತಾ ಇರೋದು ಹಾಸನದಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಹೋಗಿ ಶುಗರ್ ಮಾತ್ರೆಯನ್ನು ಖರೀದಿ ಮಾಡಿದ್ರು ಸಕೀನಾ ಅನ್ನುವಂಥ ಮಹಿಳೆ. ಸಕೀನಾ ಅವರು ಮಾತ್ರೆಯನ್ನು ತೆಗೆದುಕೊಂಡು ಬಳಿಕ ಅವರ ಆರೋಗ್ಯದಲ್ಲಿ ಏರುಪೇರಾಯಿತು. ಯಾಕೆ ಹಿಂಗೆ ಅಂತ ಮಾತ್ರೆಗಳನ್ನ ಪರೀಕ್ಷೆಗೆ ಒಳಪಡಿಸಿದ್ರು. ಹೇಗೆ ಅಂದರೆ ನೀರಿನಲ್ಲಿ ಮಾತ್ರೆಗಳನ್ನು ಹಾಕಿದ್ರು, ಆದರೆ ಅದು ಹೆಂಗೆ ಹಾಕಿದ್ರೋ ಮಾತ್ರೆನ ಅದೇ ರೀತಿಯಲ್ಲಿತ್ತು. ಒಂಚೂರು ಸಾಫ್ಟ್ ಆಗಲಿಲ್ಲ, ಪುಡಿ ಪುಡಿ ಆಗಲಿಲ್ಲ, ಕರಗಲೇ ಇಲ್ಲ ಅನ್ನೋದನ್ನು ಗಮನಿಸಿದ ಬಳಿಕ ಸಕೀನಾ ಅವರು ನೇರವಾಗಿ ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಿ ಇದನ್ನು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮಗದೊಂದು ದೃಶ್ಯ ದಾವಣಗೆರೆಯ ವಿದ್ಯಾನಗರದಲ್ಲಿ ಮೆಡ್ ಪ್ಲಸ್ನಲ್ಲಿ ಖರೀದಿ ಮಾಡಿದರು. ಜ್ಯೋತಿಗೌಡ ಎಂಬಾಕೆ, ಅವರು ಕೂಡ ಶುಗರ್ ಮಾತ್ರೆನೇ ತೆಗೆದುಕೊಂಡಿದ್ರು. ಈ ಶುಗರ್ ಮಾತ್ರೆಯಲ್ಲಿ ಪ್ಲಾಸ್ಟಿಕ್ ಅಂಶ ಇರುವಂಥದ್ದು, ಪ್ಲಾಸ್ಟಿಕ್ ಕವರ್ನಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಒಂದು ಡೌಟ್ ಆಯಿತು. ನಂತರ ಅವರು ಕೂಡ ಇದನ್ನು ಪರೀಕ್ಷೆಗೆ ಒಳಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಜನರ ಆರೋಗ್ಯದ ಜೊತೆ ಆಟ ಆಡಬೇಡಿ, ಯಾಕೆ ಈ ರೀತಿಯಾಗಿ ನಿಮ್ಮ ಹಣದ ದಾಹಕ್ಕೆ ಮೆಡಿಕಲ್ ಮಾಫಿಯಾಗಳನ್ನು ನಡೆಸೋ ಮೂಲಕವಾಗಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ ಅನ್ನೋದು ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ದಯಮಾಡಿ ಇದನ್ನು ಮಾತ್ರೆಗಳನ್ನು ಪರೀಕ್ಷೆಗೆ ಒಳಪಡಿಸಿ ಇದರ ಸತ್ಯಾಸತ್ಯತೆಯನ್ನು ಹೊರಕ್ಕೆ ತರಬೇಕಿದೆ. ಒಂದು ಶುಗರ್ ಟ್ಯಾಬ್ಲೆಟ್ಸು ಹುಬ್ಳಿಲಿ ಆಗಿರ್ತಕ್ಕಂಥ ಘಟನೆ ನಾನು ನೋಡಿದೆ. ನಾನು ಕೂಡ ಒಬ್ಬ ಶುಗರ್ ಪೇಷಂಟು. ನನ್ನ ಹತ್ರ ಸುಮಾರು, ನಾನು ಈಗ ಒಂದು 11 ವರ್ಷದಿಂದ ನನಗೆ ಶುಗರ್ ಇದೆ. 4 ವರ್ಷದಿಂದ ಈ ದಾವಣಗೆರೆ ವಿದ್ಯಾನಗರದಲ್ಲಿರ್ತಕ್ಕಂಥ ಮೆಡ್ ಪ್ಲಸ್ ಕಂಪ್ನಿ ಒಳಗಿಂದ ಮೆಡಿಕಲ್ ಶಾಪಿಂದ 4 ವರ್ಷದಿಂದ ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಿದ್ದೀನಿ. ನನ್ನ ಹತ್ರ ಈ ಟ್ಯಾಬ್ಲೆಟ್ಸ್ನ ನಾನು ನೋಡಿಬಿಟ್ಟು, ನನ್ನ ಹತ್ರ ನನಗೆ ಶುಗರ್ ಇದೆ, ನಾನು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಯಾರ ಹತ್ರ ರಿಸಲ್ಟ್ ಬರುತ್ತೆ ಅಂತ ನೋಡಿದೆ. ಆ್ಯಕ್ಚುಲಿ ರಿಸಲ್ಟ್ ಈ ಥರ ಬರ್ತಾ ಇದೆ ಈ ಟ್ಯಾಬ್ಲೆಟಿಂದ. ನನಗೆ ನೋಡಿಬಿಟ್ಟು ಆಶ್ಚರ್ಯ ಆಯಿತು. ಇವತ್ತು ಬೆಳಗ್ಗೆ ನಾನು ರೆಗ್ಯುಲರ್ ಟ್ಯಾಬ್ಲೆಟ್ ತೊಗೋಬೇಕಾಯಿತು, ಆದರೆ ನಾನು ದಯವಿಟ್ಟು ತೊಗೊಂಡಿಲ್ಲ ಸರ್. ಯಾಕೆಂತ ಹೇಳಿದ್ರೆ ಈ ತೊಂದರೆ ಆಗ್ತಾ ಇದೆ, ತೊಂದರೆ ಆಗಬಾರ್ದು ಅಂತೇಳಿ. ಈ ತೊಂದರೆ ನನಗಿಲ್ಲ ಅಂತಲ್ಲ, ಎಲ್ಲ ಶುಗರ್ ಪೇಷೆಂಟ್ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ, ಎಲ್ಲ ಬಂದು ಬಾಂಧವರಿಗೆ ಯಾರಿಗೇ ಇರಲಿ, ಯಾರಿಗೂ ತೊಂದರೆ ಆಗಬಾರ್ದು. ಶುಗರ್ ಪೇಷೆಂಟ್ರಿಗೆ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಸರ್ ನಮಗೆ ಕಂಪ್ನಿಯವರೇ ನೇರವಾಗಿ ಕಂಪ್ನಿಯವ್ರ ಹತ್ರ ಮಾತಾಡಿ ಕಂಪ್ಲೇಂಟ್ ಮಾಡಿ ಈ ಟ್ಯಾಬ್ಲೆಟ್ ಹಿಂಗೆ ಹಾಕ್ತಾರೆ, ಅದನ್ನು ಬ್ಯಾನ್ ಮಾಡ್ತೀವಿ ಅಂತೇಳಿ ಅವರು ಮೆಡಿಸಿನ್ಸ್ ಮೇಲ್ಕಂದ್ರೆ ನಮಗೆ ಒಪ್ಪಿಗೆ ಮಾತು ಕೊಟ್ಟಿದ್ದಾರೆ.
ಇದು ಈ ಬ್ಯಾಚ್ ನಂಬರಲ್ಲಿ ನಾವು ಆ್ಯಕ್ಚುಲಿ ಈ ರಿಟೇಲ್ ಶಾಪ್ ಅಂತಂದರೆ ನಾವು ಮೆಡಿಸಿನ್ಸ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ತರಿಸಿ ನಾವು ಸೇಲ್ ಮಾಡೋದು. ಸೊ ನಾವು ಇದು ಮ್ಯಾನುಫ್ಯಾಕ್ಚರಿಂಗ್ ನಾವಲ್ಲ. ಇದು ಪ್ರಾಬ್ಲಮ್ ಆಗಿರೋದ್ರಿಂದ ಏನು ಬ್ಯಾಚ್ ಇದೆ ಇದು ನಾವು ಡ್ರಗ್ ಕಂಟ್ರೋಲರ್ಗೆ ಇದನ್ನು ಕಳಿಸ್ಬಿಟ್ಟು ಇದು ಟೆಸ್ಟ್ ಪರ್ಚೇಸ್ ಮಾಡಿಸ್ಬಿಟ್ಟು ಅಲ್ಲಿ ಏನೇನು ಎನ್ ಎಸ್ ಕೆ ಬಂದರೆ ಎನ್ ಎಸ್ ಕೆ ಅಂತಂದರೆ ನಾಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಅದು ಬಂದಿದೆ ಅಂತಂದರೆ ನಾವು ಥ್ರೋ ಮ್ಯಾನುಫ್ಯಾಕ್ಚರರ್ ಯಾರಿದ್ದಾರೋ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ಅದನ್ನು ಡ್ರಗ್ ಕಂಟ್ರೋಲರ್ನೇ ಹೋಗ್ತಾರೆ. ಸೊ ಇದು ನಮ್ಮಿಂದ ಪ್ರಾಬ್ಲಮ್ ಆಗಿಲ್ಲ, ಇದು ನಮಗೆ ತೊಂದರೆ ಆದ್ರೂ ಕನ್ಸ್ಯೂಮರ್ಗೆ ಒಂದು ತೊಂದರೆ ಆದ್ರೂ ಅದು ನಮಗೆ ತೊಂದರೆ ಆದಂಗೆ ನಾವು ಯಾವುದೇ